ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ ಬೆತ್ತಮಂಗಲ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತುಗಳಿಗೆ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. ಕ್ಯಾಸಂಬಳ್ಳಿ ಪೊಲೀಸರ ಕಾರ್ಯಾಚರಣೆ, ಅಕ್ರಮವಾಗಿ ಕೇರಳ ರಾಜ್ಯಕ್ಕೆ ಸಾಗಿಸುತ್ತಿದ್ದ ಗೋವುಗಳ ಸಂರಕ್ಷಣೆ. ಆಂಧ್ರದಿಂದ ಕೇರಳ ರಾಜ್ಯಕ್ಕೆ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಗೋವುಗಳನ್ನು ಕರ್ನಾಟಕದ ಗಡಿಭಾಗವಾದ ರಾಜಪೇಟ್ ರಸ್ತೆಯಲ್ಲಿ ಕ್ಯಾಸಂಬಳ್ಳಿಯ ಪೊಲೀಸರು ಕಾರ್ಯಾಚರಣೆ ಮಾಡಿ ಸಂರಕ್ಷಿಸಿದ್ದಾರೆ. ಎರಡು ಬೃಹತ್ ಕಂಟೈನರ್ಗಳಲ್ಲಿ ದೇಸಿ ತಳಿ ಆಕಳುಗಳು ಮತ್ತು ಎಮ್ಮೆಗಳು ಸೇರಿದಂತೆ ಸುಮಾರು 80 ಜಾನುವಾರುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದರು. ಇಂದು ಬೆಳಗ್ಗೆ ಸುಮಾರು 6 ಗಂಟೆ ಸಮಯದಲ್ಲಿ ಕ್ಯಾಸಂಬಳ್ಳಿಯ ಪಿಎಸ್ಐ ಶ್ಯಾಮಲಾ ವಿನೋದ್ ರವರ ನೇತೃತ್ವದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಎರಡು ಕಂಟೈನರ್ಗಳನ್ನು ವಶಪಡಿಸಿಕೊಂಡು ಕಂಟೈನರ್ನಲ್ಲಿದ್ದ ಹಸುಗಳನ್ನು ಸಂರಕ್ಷಿಸಿ ಗೋಶಾಲೆಗೆ ಕಳಿಸಲಾಗಿದೆ. ಇನ್ನು ಅಕ್ರಮ ಸಾಗಾಟ ಮಾಡುತ್ತಿದ್ದ ಇಬ್ಬರು ಚಾಲಕರು ಸೇರಿದಂತೆ 6 ಮಂದಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುತ್ತಿದ್ದಾರೆ. ಸ್ಥಳಕ್ಕೆ ಬೇತಮಂಗಲದ ವೃತ್ತ ನಿರೀಕ್ಷಕ ವೆಂಕಟೇಶ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಪೊಲೀಸರ ಈ ಕಾರ್ಯಾಚರಣೆಗೆ ಬಜರಂಗ ದಳದ ವತಿಯಿಂದ ಪ್ರಶಂಸೆ ವ್ಯಕ್ತಪಡಿಸಲಾಗಿದೆ. ಸ್ಟೇಷನ್ ಅವರು ಬೆಳಗ್ಗೆ ಅಂದ್ರೆ ಒಂದು 6 ಗಂಟೆ ಸಮಯದಲ್ಲಿ ನಮ್ಮ ಆಂಧ್ರ ಮತ್ತು ಕರ್ನಾಟಕ ಗಡಿಯಾದ ರಾಜಪೇಟ್ ರೋಡ್ ನಲ್ಲಿ ಒಂದು ದೊಡ್ಡ ದೊಡ್ಡ 2 ಕಂಟೈನರ್ಸ್ ನ ಹಿಡಿದಿದ್ದಾರೆ. ಫುಲ್ ಟೋಟಲಿ ದೇಸಿ ತಳಿಗಳಿದೆ. ಇದು ಇಲ್ಲಿಂದ ಹಿಡಿದು ಕೇರಳಗೆ ಹೋಗುತ್ತೆ, ಪಾಲಕ್ಕಾಡಿಗೆ ಕಟಿಂಗ್. ಇದನ್ನ ಗಾಡಿ ಸೀಸ್ ಮಾಡಿ ನಮ್ಗೆ ನಮ್ ಇರ್ತಕ್ಕಂಥ ಲೋಕಲ್ ಹುಡುಗರು, ನಮ್ಮ ಬಜರಂಗದಳ ಕಾರ್ಯಕರ್ತರು ನಮ್ಗೆ ವಿಚಾರ ಮುಟ್ಟಿಸಿದಾಗ ನಾವು ಬಂದು ನೋಡಿದ್ವಿ. ನೀವು ನೋಡಿ ಹೆಂಗಿದೆ ಹಸುಗಳು ಅಂದ್ರೆ, ನೀವು ನಾವು ಮನೆಯಲ್ಲಿ ಕೂಡ ಸಾಕಲ್ಲ, ಆ ಥರ ಸಾಕಿದ್ದಾರೆ. ಎಲ್ಲ ಇದು ಕಟಿಂಗ್ಗೆ ಹೋಗೋದು ಕೇರಳಕ್ಕೆ. ನಾವು ಈ ಕ್ಯಾಸಂಬಳ್ಳಿಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಯಾರು ಪಾಪ ಡೇ ನೈಟು ಒಂದು ವಾರದಿಂದ ಕಾಯ್ತಾ ಇದ್ದಾರೆ, ನಮ್ಗೆ ಗೊತ್ತು ಅವ್ರು ಪಾಪ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಗಾಡಿಗಳನ್ನ ಸೀಸ್ ಮಾಡಿ ಆ ಗೋಮಾತನ ರಕ್ಷಣೆ ಮಾಡಿರ್ತಕ್ಕಂಥ ಆ ಸಿಬ್ಬಂದಿಯವ್ರಿಗೆ ಆ ಭಗವಂತ ಒಳ್ಳೆ ಆಯುಷು ಆಯುರ್ ಕೊಟ್ಟು ಮತ್ತು ನಮ್ಮ ಸಂಘದಿಂದನೂ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಇನ್ನೊಂದು, ಎಲ್ಲ ಕಡೆ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳು ಜಾತಿ ಮಾಡಿಬಿಡ್ಬೇಕು. ನೀವು ಜಾತಿ ಏನಿದ್ರು ಅವರು ಮನೆ ಒಳಗಡೆ ಇರ್ಬೇಕು, ಔಟ್ ಸೈಡ್ ಎಲ್ಲ ಒಂದು ಹಿಂದೂಗಳೆಲ್ಲ ಒಂದಾಗಿರ್ಬೇಕು, ಇಲ್ಲಾಂದ್ರೆ ದೇಶದಲ್ಲಿ ಏನು ನಡೀತಾ ಇದೆ ಎಲ್ರಿಗೂ ಗೊತ್ತು. ಅದಕ್ಕೆ ಇದು ಬಿಜೆಪಿನ ಹಿರಿಯ ವಕೀಲರಾದಂತಹ ಶ್ರೀ ಕೆಶಿ ನಾಗರಾಜ್ ಅವರು ಇದರಲ್ಲಿ ಅನಗತ್ಯವಾಗಿ ಅವರು ಇನ್ವಾಲ್ವ್ ಆಗ್ತಾ ಇದ್ದಾರೆ. ದಯವಿಟ್ಟು ತಾವು ಒಬ್ಬ ಹಿಂದೂ, ತಾವೂ ಹಸುಗಳಂದ್ರೆ ಒಂದು ಮಾತೃ ಒಂದು ರೂಪದಲ್ಲಿ ಪೂಜೆ ಮಾಡ್ತಕ್ಕಂಥ ದೇವರ ರೂಪದಲ್ಲಿ ಒಂದು ಪೂಜೆ ಮಾಡ್ತಕ್ಕಂಥ ಒಂದು ಇದು, ದಯವಿಟ್ಟು ತಾವು ಮಾಡ್ತಕ್ಕಂಥ ಕೆಲಸಗಳು ಇದ್ರೆ ಇನ್ವಾಲ್ವ್ ಆಗಬೇಡಿ. ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ನೀವು ಆಂಧ್ರದಲ್ಲಿ ಯಾರ್ಯಾರ್ದು ಆಧಾರ್ ಕಾರ್ಡ್ಗಳು ಮತ್ತು ವೋಟರ್ ಐ ಡಿ ಎಲ್ಲ ತೊಗೊಂಬಂದು ಹಸುಗಳು ನೀವೇ ಬಿಡಿಸಿದ್ದೀರಾ, ಇವಾಗಲೂ ನೀವು ನನ್ನನ್ನು ಕರೆದಿದ್ದೀರಿ, ಏನಕ್ಕೆ ಕರೆದ್ರಿ ಅಂತ ನಮ್ಗೆ ಗೊತ್ತು. ನೀವು ಅದೆಲ್ಲ ನಡೆಯೋದಿಲ್ಲ ಸಂಘ, ಅದಕ್ಕೆ ನಮ್ಮ ಯಾರು ಏನು ಮಾಡೋಕ್ಕಾಗಲ್ಲ ಸಂಘದಲ್ಲಿ. ದಯವಿಟ್ಟು ನೀವು ವಿಷಯದಲ್ಲಿ ನೀವು ಇನ್ವಾಲ್ವ್ ಆಗಬೇಡಿ. ನೀವು ನಮ್ಮನ್ನು ಕರೆದು ಮಾತಾಡೋಣ ಅಂತ ಹೇಳ್ಬಿಟ್ಟು ಕರೆದಾಗೆ ನನಗೆ ಗೊತ್ತಾಯ್ತು ನೀವು ಯಾವ ಲೆವೆಲ್ನಲ್ಲಿ ಇದ್ದೀರಂತ. ದಯವಿಟ್ಟು ನಿಮಗೆ ತುಂಬ ಕೇಸ್ಗಳಿದೆ, ನೀವು ದೊಡ್ಡವರು ಆ ಮರ್ಯಾದೆ ನುಡ್ಸ್ಕೊಳ್ಳಿ. ದಯವಿಟ್ಟು ಈ ಥರ ಕೆಲಸಗಳು ನೀವು ಕೆಶಿ ನಾಗರಾಜ್ ಸರ್ ನಿಮ್ಮ ಕೈ ಮುಂದೆ ಕೇಳ್ಕೊಂತೀವಿ ಸಂಘದಿಂದ, ದಯವಿಟ್ಟು ಈ ಥರ ವಿಚಾರಗಳಿಗೆ ನೀವು ತಲೆ ಹಾಕಿ ದಯವಿಟ್ಟು ನೀವು ದೊಡ್ಡವರು, ನೀವು ಮರ್ಯಾದೆ ಉಳಿಸ್ಕೋಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.